ಹಾಯ್ ಡಿಯರ್ಸ್, ವೆಲ್ಕಮ್ ಟು ದೀಪ್ರಶ್ ಕನ್ನಡ ವ್ಲಾಗ್ಸ್. ಹೇಗಿದ್ದೀರ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬನ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಬೆಳಿಗ್ಗೆ ನಾನು ವ್ಲಾಗ್ ಶುರು ಮಾಡಿದ್ದೆ. ಅದರಲ್ಲಿ ಸ್ವಲ್ಪ ಬಟ್ಟೆಗಳಿತ್ತು. ನಂದು ವಾಷಿಂಗ್ ಮಿಷಿನ್ ಯಾಕೋ ಸ್ವಲ್ಪ ಕೈ ಕೊಟ್ಟಿದೆ, ಯಾಕೋ ಲೋಡ್ ತೊಗೊತಾ ಇಲ್ಲ, ತಿರುಗ್ತಾ ಇಲ್ಲ. ಹಾಗಾಗಿ ಅದನ್ನ ಚೆಕ್ ಮಾಡಿಸ್ಬೇಕು. ಸದ್ಯಕ್ಕೆ ಇರೋಂಥ ಬಟ್ಟೆಗಳನ್ನ ಕೈಯಲ್ಲೇ ವಾಶ್ ಮಾಡಿ ನಾನು ಒಣಗಾಕ್ತಾ ಇದ್ದೀನಿ. ನಿನ್ನೆ ಒಣಗಾಕಿದ ಬಟ್ಟೆ ಎಲ್ಲ ಎತ್ತಿಟ್ಬಿಟ್ಟು ಇವಾಗ ಒಗೆದಿರುವಂಥ ಬಟ್ಟೆಗಳನ್ನೆಲ್ಲ ಒಣಗಾಕ್ತಾ ಇದ್ದೀನಿ. ಬೆಳಿಗ್ಗೆ 5ವರೆಗೆ ನಾನು ರಂಗೋಲಿ ಕೂಡ ಹಾಕಿ ಬಂದೆ. 5ಗೆ ನಾನು 5 ಗಂಟೆಗೆ ಅಲಾರಾಮ್ ಕೂಡ ಇಟ್ಟಿದ್ದೆ, ಬಟ್ 5 ಗಂಟೆಗೆ ಎದ್ದೇಳೋಕ್ಕಾಗಿಲ್ಲ. ಆಮೇಲೆ ಒಂದು 1/2 ಗಂಟೆ ಲೇಟಾಗಿ ಎದ್ದು ಎದ್ದ ತಕ್ಷಣ ಹೋಗಿ ರಂಗೋಲಿ ಹಾಕ್ತೆ. ಯಾಕಂದರೆ ನಾನು ಏನು ಮಡಕೆ ಥರ ಬಿಟ್ಬಿಟ್ಟು ಏನಾದರೂ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡೆ. ಅದು ಆ ಥರ ಎಲ್ಲ ಬಿಟ್ಟಾಗ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಹಾಗಾಗಿ ಸಿಂಪಲಾಗಿ ಒಂದು ರಂಗೋಲಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ. ಜಸ್ಟು ಕೆಮ್ಮಣ್ಣು ಅಂದರೆ ಇಟ್ಕೆ ಮಣ್ಣು ಬರುತ್ತಲ್ಲ ಕಲರು, ಅದನ್ನು ಯೂಸ್ ಮಾಡಿ, ಹಾಗೆ ಮಾಮೂಲಿ ರಂಗೋಲಿ ಪೌಡರ್ನ ಯೂಸ್ ಮಾಡಿ ಒಂದು ಸ್ವಲ್ಪ ಕಲರ್ನ ಹಾಕೋಣ ಅಂದ್ಬಿಟ್ಟು ಸಿಂಪಲಾಗಿರೋದನ್ನ ಹಾಕಿದೆ. ಸೊ ಬೇಗನೆ ಆಯಿತು, ಒಂದು 15 to 20 ಮಿನಿಟ್ಸ್ ಅಷ್ಟರಲ್ಲಿ ಹಾಕ್ಬಿಟ್ಟೆ ರಂಗೋಲಿ. ಅದಾದಮೇಲೆ ಬಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ. ಮನೆಯೆಲ್ಲ ನಿನ್ನೆ ಕ್ಲೀನ್ ಮಾಡ್ಕೊಂಡಿದ್ದೆ ಸಂಕ್ರಾಂತಿ ಹಬ್ಬಕ್ಕೆ. ಸೊ ಲೈಟಾಗಿ ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸ್ಕೊಂಡು ಲೈಟಾಗಿ ಒರೆಸ್ಕೊಂಡೆ. ಅದಾದಮೇಲೆ ಸ್ನಾನ ಎಲ್ಲ ಮಾಡಿಕೊಂಡು ಇವಾಗ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ದೀನಿ. ಅಲಂಕಾರ ಎಲ್ಲ ಮಾಡಿ ನಾನು ಇಲ್ಲಿ ಇನ್ನು ತಿರುಪತಿಗೆ ಹೋಗಿದ್ವಲ್ಲ, ಅದು ಲಡ್ಡು ಇತ್ತು. ಸೊ ಅದನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡೋಣ ಅಂತ ಇಟ್ಟೆ. ಚಿಕ್ಕಬಳ್ಳಾಪುರದಲ್ಲೂ ಇಟ್ಟು ಪೂಜೆ ಮಾಡಿದರು. ಸೊ ನಮ್ಮ ಮನೆಗೆ ತಂದಮೇಲೆ ಒಂದು ಸಲ ಪೂಜೆ ಮಾಡೋಣ ಅಂದ್ಬಿಟ್ಟು ದೇವ್ರ ಮುಂದೆ ಇಡ್ತಾ ಇದ್ದೀನಿ. ಹಾಗೆ ಬಾಳೆಹಣ್ಣು ಮತ್ತು ಏನು ಕಬ್ಬಿನ ಜಲ್ಲೆ ಎಲ್ಲ ಎಲ್ಲಿಡೋದು, ಹೆಂಗೆ ಫಿಕ್ಸ್ ಮಾಡೋದು ಅಂತ ನೋಡ್ತಾ ಇದ್ದೆ ಕಬ್ಬಿನ ಜಲ್ಲೆ. ಹಾಗೆ ಬಾಳೆಹಣ್ಣು ಕೂಡ ಇಟ್ಬಿಟ್ಟು ಜಸ್ಟ್ ದೀಪ ಒಂದು ಹಚ್ಚಿದ್ದೀನಿ ಇವಾಗ. ಇನ್ನೂ ಪೂಜೆ ಏನೂ ಮಾಡಿಲ್ಲ. ದೀಪ ಹಚ್ಚಿಬಿಟ್ಟು ನಾನು ಇಲ್ಲಿ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಇವತ್ತು ಖಾರ ಪೊಂಗಲ್ ಹಾಗೆ ಸ್ವೀಟ್ ಪೊಂಗಲ್ನ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಅವರೆಕಾಯಿ ಬಾತ್ ಮಾಡ್ತಾ ಇದ್ದೀನಿ. ಅವರೆಕಾಯಿ ಸುಗ್ಗಿ ಚೆನ್ನಾಗಿರುತ್ತೆ ಅಲ್ವಾ, ಈ ಸುಗ್ಗಿನಲ್ಲಿ ಅವರೆಕಾಯಿ ಸೀಸನ್ ಇದು. ಸೊ ಹಂಗಾಗಿ ಅವರೆಕಾಯಿ ಮಾಡ್ತಾ ಇದ್ದೀನಿ. ಬರೋತ್ತವ್ರಿಗೆ ಪೊಂಗಲ್ಲು ಯಾವ ಪೊಂಗಲು ಇಷ್ಟ ಆಗೋಲ್ಲ, ಅದಕ್ಕೆ ಬಾತ್ ಸ್ವಲ್ಪ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ವೀಟ್ ಪೊಂಗಲ್ಗೆ ಹೆಸರುಬೇಳೆ ಹಾಗೆ ಅಕ್ಕಿನ ತೊಳೆದು ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಅದಕ್ಕೆ ನಾನಿಲ್ಲಿ ಕಾಯಿ, ಒಂದು ಏಲಕ್ಕಿ, ಹಾಗೆ ಸಕ್ಕರೆನ ಯೂಸ್ ಮಾಡಿ ಪೊಂಗಲ್ ಮಾಡ್ತಾ ಇದ್ದೀನಿ. ಸೊ ಸಕ್ಕರೆ, ಕಾಯಿ, ಏಲಕ್ಕಿ ಮೂರನ್ನು ಚೆನ್ನಾಗಿ ರುಬ್ಬಿಕೊಂಡು ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಈಗ ತಿರುಗಿಸ್ಕೊತಾ ಇದ್ದೀನಿ. ಇದಕ್ಕೆ ಅಕ್ಕಿ ಮತ್ತು ಹೆಸರುಬೇಳೆ ತೊಗೊಂಡಿರೋ ಕ್ವಾಂಟಿಟಿ ಈಕ್ವಲಾಗಿ ನೀರು ಹಾಕೋಬೋದು. ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ವಿಷಲ್ ತೊಗೊತೀನಿ ಒಂದೆರಡು. ಸ್ವಲ್ಪ ತೆಳುವಾಗಿ ಬಂದರೆ ಚೆನ್ನಾಗಿರುತ್ತಲ್ಲ ಪೊಂಗಲು, ಹಾಗಾಗಿ ಜಾಸ್ತಿನೇ ನೀರು ಹಾಕ್ಕೊಂಡು ಏನು ಅದಕ್ಕೆ ಇವಾಗ ಒಂದು 3 ಲವಂಗ ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲ್ಲೂ, ಬೇಕಂದರೆ ಹಾಕ್ಕೊಳ್ಳಿ, ಸ್ಮೆಲ್ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ. ಇದಾದಮೇಲೆ ನಾನು ಇದು ಒಂದು 2 ವಿಷಲ್ ತೊಗೊತೀನಿ. ಹಾಗೆ ಖಾರ ಪೊಂಗಲ್ಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಅವರೆಕಾಯಿ ಬಾತಿಗೆ ರೆಡಿ ಮಾಡ್ಕೊಂಬಿಡ್ತಾ ಇದ್ದೀನಿ. ನಿನ್ನೆ ನಾನು ಸೊಪ್ಪೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೆ ಪಾಲಕ್ ಸೊಪ್ಪು. ಸೊ ಪಾಲಕ್ ಸೊಪ್ಪು ಯೂಸ್ ಮಾಡೋಣ ಅಂದ್ಬಿಟ್ಟು ಒಂದು 3 ಕಂತೆನೇ ತೊಗೊಂಡ್ಬಂದುಬಿಟ್ಟಿದ್ದೆ. ಸೊ ವೇಸ್ಟ್ ಆಗಿಬಿಡುತ್ತೆ, ಪಾಲಕ್ ಸೊಪ್ಪಿಂದ ಹಾಕ್ಬಿಟ್ಟು ಅವರೆಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ. ಹಾಗೆ ಒಂದು ಇಡೀ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡ್ತಿರೋದ್ರಿಂದ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿಲ್ಲ. ಇವಾಗ ಅದನ್ನು ರುಬ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಹಾಗೆ ಏನು ಹೇಳ್ತಾರೆ ಇದಕ್ಕೆ ಕಸ್ತೂರಿ ಮೆತಿ, ಇದಿಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಒಂದು 2 ರಿಂದ 3 ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಹಾಗೆ ತೆಗೆದಿಟ್ಕೊತಾ ಇದ್ದೀನಿ, ಮೊಸರು ಬಜ್ಜಿ ಮಾಡೋದಕ್ಕೆ ಆಗುತ್ತೆ ಅಂದ್ಬಿಟ್ಟು. ಮತ್ತೆ ಯಾರು ಕಟ್ ಮಾಡ್ಕೊಂಡು ಕೂತ್ಕೋತಾರೆ ಮೊಸರು ಬಜ್ಜಿ ಮಾಡೋಕ್ಕೆ ಅಂದ್ಬಿಟ್ಟು, ಪಲಾವ್ಗೆ ಏನು ಕಟ್ ಮಾಡ್ಕೊಂಡಿರ್ತೀನಿ ಅದರಲ್ಲೇ ಸ್ವಲ್ಪ ಸ್ವಲ್ಪ ಇಟ್ಬಿಡ್ತೀನಿ. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡ್ಮೇಲೆ, ಸೊ ಅಂದರೆ ಏನು ತಿರುಗಿ ಕೈ ಆಡಿಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಘಮ್ ಅಂತ ಫ್ಲೇವರ್ ಬರೋವರೆಗೂ ತಿರುಗಿಸ್ಕೊಂಡು ಅದಕ್ಕೆ ಕಟ್ ಮಾಡಿಟ್ಕೊಂಡು ಅಂತ 2 ಟೊಮೆಟೊ, ಚಿಕ್ಕ ಚಿಕ್ಕದು 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಆದರೆ ಒಂದೇ ಸಾಕಾಗುತ್ತೆ. ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡ್ಬೋದು ನಾನು ಹತ್ತಿರದಿಂದ ಶೂಟ್ ಮಾಡಿದ್ರೆ ಹೆಂಗೆ ಕಾಣುತ್ತೆ ಎಂಬ ಸ್ವಲ್ಪ ಟ್ರೈ ಆ್ಯಂಡ್ ಎರರ್ ಮಾಡ್ತಾ ಇದೆ ಮೆಥಡು. ಓಕೆ, ಅದೆಲ್ಲ ಟ್ರೈ ಸ್ವಲ್ಪ ಹಬ್ಬದ ದಿನ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ ಆಗ್ತಿತ್ತು.
ನಾನಿಲ್ಲಿ ಇನ್ನೊಂದು ಕುಕ್ಕರ್ನಲ್ಲಿ ಖಾರ ಪೊಂಗಲ್ಗೂ ಹಾಕಿಟ್ಟಿದ್ದೀನಿ, ಅದನ್ನು ಜೊತೆಗೆ ಶೂಟ್ ಮಾಡ್ಕೊತದೆ. ಬಟ್ ಇದೆರಡು ಮಿಕ್ಸ್ ಮಾಡಿ ನಿಮಗೆ ತೋರಿಸಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಪಲಾವ್ ರೆಸಿಪಿನ ತೋರಿಸ್ಬಿಡ್ತಾ ಇದ್ದೀನಿ, ಅದಾದಮೇಲೆ ಖಾರ ಪೊಂಗಲ್ನ ತೋರಿಸ್ತೀನಿ. ಸೊ ಕುಕ್ಕರ್ದದು ತುಂಬಾ ನೀರು ಹಾಕಿರ್ತೀವಲ್ಲ, ಸಾಫ್ಟ್ ಆಗಲಿ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರಲಿ ಪೊಂಗಲ್ ಅಂದ್ಬಿಟ್ಟು ಅದಕ್ಕೆಲ್ಲ ಮೇಲೆಲ್ಲ ಚೆಲ್ತಾ ಇದೆ ನೋಡಿ, ಸ್ಟೋವ್ ಎಷ್ಟು ಗಲೀಜಾಗ್ಬಿಡ್ತು ಅದೊಂದು ವಿಷಾದ ಬಂದಿದ ತಕ್ಷಣ. ಓಕೆ, ನಾನಿಲ್ಲಿ ರುಬ್ಬಿಟ್ಕೊಂಡಿರುವಂಥ ಮಸಾಲ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ, ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಬೇಕು. ನನಗಿಲ್ಲಿ ಟೊಮೆಟೊ ಹಾಕಿದ್ನಲ್ಲ ಅದು ಪೂರ್ತಿ ಹಾಕ್ಬಿಟ್ಟಿದೆ, ಮೊಸರು ಬಜ್ಜಿಗೆ ಸ್ವಲ್ಪ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ಹಿಂಗೆ ತೊಗೊಂಡೆ ಸ್ಪೂನಲ್ಲಿ, ಅಷ್ಟರಲ್ಲಿ ನನಗೆ ಕೈಗೆ ಅದು ಕುಕ್ಕರ್ ತಾಗ್ಬಿಡ್ತು. ಹಬೆಗೆ ಮತ್ತೆ ನನಗೆ ಕೈ ಆಡ್ಸೋಕ್ಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ಟವಲ್ ಹಿಂಗೆ ಹಾಕ್ಕೊಂಡೆ ಬಿಸಿ ತಾಗ್ತಾ ಇದೆ ಅಂದ್ಬಿಟ್ಟು. ಆ ಟವಲ್ಲು ಹಾಕ್ಕೊಳ್ಳೋಕ್ಕಾಗಿಲ್ಲ, ಆಮೇಲೆ ಹೆಂಗೆಂಗೋ ಸ್ವಲ್ಪ ಸಿಮ್ ಫ್ಲೇಮ್ ಏನು ಉರಿ ಕಡಿಮೆ ಮಾಡಿಬಿಟ್ಟು ಸಿಮ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಮಾಡ್ತಾ ಇದ್ದೀನಿ. ಇಲ್ಲಿ ಅವರೆಕಾಯಿ ಕಂಪ್ಲೀಟ್ ಜಾಸ್ತಿನೇ ಅವರೆಕಾಯಿ ಹಾಕ್ಕೊಂಡಿದ್ದೀನಿ ಕಂಪ್ಲೀಟ್. ಎಷ್ಟು ತೊಗೊಂಡಿದ್ದೆ ನಾನು 1 kgಯಷ್ಟು ಅವರೆಕಾಯಿ ತೊಗೊಂಡಿದ್ದೆ, ಅದರಲ್ಲಿ 1/2 kgಯಷ್ಟು ಅವರೆಕಾಯಿ ಹಾಕ್ಕೊಂಡಿದ್ದೀನಿ. ಭರತ್ ಅವ್ರಿಗೆ ಅಷ್ಟು ಇಷ್ಟ ಇಲ್ಲ, ಅವರೆಕಾಯಿ ಹಾಕಿದ್ರು ಲೈಟಾಗಿ ಹಾಕಬೇಕು, ತುಂಬ ಅವರೆಕಾಯಿ ಹಾಕಿದ್ರು ಅವ್ರಿಗೆ ಇಷ್ಟ ಆಗೋಲ್ಲ. ನಮಗೆಲ್ಲ ಇಷ್ಟ ಅವರೆಕಾಯಿ, ಫುಲ್ ಅವರೆಕಾಯಿನೇ ಸಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇರಲಿ ಅಂದ್ಬಿಟ್ಟು. ಆಮೇಲೆ 2 ಗ್ಲಾಸ್ ಅಕ್ಕಿ ತೊಳೆದು ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ. ಎಲ್ಲೂ ನಾನು ವಾಯ್ಸ್ ಓವರಲ್ಲಿ ಬ್ರೇಕೇ ಮಾಡ್ತಾಯಿಲ್ಲ, ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಎಲ್ಲಾದ್ರೂ ಸಮ್ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆ ಇವಾಗ ನೀರು ಹಾಕ್ಕೊತ ಇದ್ದೀನಿ, 2 ಗ್ಲಾಸ್ ಅಕ್ಕಿಗೆ ಇಲ್ಲಿ 1.5 ಗ್ಲಾಸಷ್ಟು ನಾನು ನೀರು ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಗರಂ ಮಸಾಲ ಹಾಕೋದು ಮರ್ತ್ಕೊಂಡ್ಬಿಟ್ಟಿದ್ದೆ, ನಾನು ಇದನ್ನು ನಾನೇ ಮನೆಯಲ್ಲಿ ಮಾಡಿಟ್ಕೊಂಡಿರೋಂಥದ್ದು ಗರಂ ಮಸಾಲ. ಅದನ್ನು ಲಾಸ್ಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ, ಯಾರಾದರೂ ಬೇಕು ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ ವಿಡಿಯೋ ಲಿಂಕ್ನ ಹಾಕಿರ್ತೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿಬಿಟ್ಟು ಲಿಟ್ ಕ್ಲೋಸ್ ಮಾಡಿ ಅದನ್ನು 2 ವಿಷಲ್ ತೊಗೊಂಡ್ರೆ ಪಲಾವ್ ರೆಡಿ ಆಗುತ್ತೆ. ಹಾಗೆ ಇಲ್ಲಿ ಖಾರ ಪೊಂಗಲ್ ತೋರಿಸ್ಬಿಡ್ತಾ ಇದ್ದೀನಿ, ಇದಕ್ಕೆ ನಾನು ಹೆಸರುಬೇಳೆ ಹಾಗೆ ಅಕ್ಕಿ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ನಾನು ಏನು ಡ್ರೈ ರೋಸ್ಟ್ ಮಾಡ್ತಾಯಿಲ್ಲ, ಹಾಗೆಯೇ ನೀರು ಹಾಕ್ಕೊತಾ ಇದ್ದೀನಿ ಬೇಯಿಸ್ಕೊಳ್ಳೋದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಎಣ್ಣೆ. ಎಣ್ಣೆ ಹಾಕಿದ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಗ ಬೆಂದೋಗುತ್ತೆ ಅನ್ನೋ ರೀಸನ್ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಕೊಂಡು ಒಂದು 2 ವಿಷಲ್ ತೊಗೊತೀನಿ. ಇವಾಗ 2 ಪೊಂಗಲ್ಗೂ ಒಗ್ಗರಣೆ ಹಾಕೊಂಬಿಡೋಣ ಅಂತ ಹಾಕೊತಾ ಇದ್ದೀನಿ. ಇಲ್ಲಿ ಸ್ವೀಟ್ ಪೊಂಗಲ್ಗೆ ನಾನು ದ್ರಾಕ್ಷಿ ಮತ್ತು ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಏನು ಪೊಂಗಲ್ಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವೀಟ್ ಪೊಂಗಲ್ ರೆಡಿ ಆಗಿದೆ, ಇವಾಗ ಖಾರ ಪೊಂಗಲ್ಗೂ ಕೂಡ ಒಗ್ಗರಣೆ ಹಾಕೊತ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಕಾಯಿನ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇವಾಗ ಖಾರ ಪೊಂಗಲ್ಗೆ ಹಾಕೊತ ಇದ್ದೀನಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊತ ಇದ್ದೀನಿ. ಇದನ್ನು ಸ್ವಲ್ಪ ಸೈಡಿಗೆ ಎತ್ತಿಟ್ಬಿಟ್ಟು ನಾನು ಇವಾಗ ಅದೇ ಒಲೆಯಲ್ಲಿ ಏನು ಫ್ರೈ ಪ್ಯಾನ್, ಚಿಕ್ಕ ಫ್ರೈ ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ತುಪ್ಪ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೋಸ್ಕರ. ಅದಕ್ಕೆ ನಾನಿಲ್ಲಿ ಮೆಣಸು ಹಾಗೆ ಜೀರಿಗೆನ ಕುಟಾಣಿನಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ಕೊಂಡಿದ್ದೀನಿ, ಖಾರ ಬರುತ್ತೆ ಪೊಂಗಲ್ ಅದಕ್ಕೋಸ್ಕರ ಕುಟ್ಬಿಟ್ಟು ಹಾಕ್ಕೊಂಡಿರ್ತೀನಿ. ಅದಕ್ಕೆ ಇಲ್ಲಿ ಒಣಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ, ಹಾಗೆ ಇದಕ್ಕೆ ಸ್ವಲ್ಪ ಗೋಡಂಬಿನ ಹಾಕ್ಕೊತೀನಿ. Thank you.
ದೇವರಿಗೆ ನೈವೇದ್ಯ ಇಡೋದಕ್ಕೋಸ್ಕರ ಅಂದ್ಬಿಟ್ಟು ನಮ್ಮ ಎಲ್ಲ ಬಟ್ಲುಗಳಿಗೂ ಹಾಕ್ತಾ ಇದ್ದಾರೆ, ಒಂದಕ್ಕೆ ಸ್ವೀಟ್ ಪೊಂಗಲ್ಲು, ಹಾಗೆ ಒಂದಕ್ಕೆ ಖಾರ ಪೊಂಗಲ್ಲು, ಹಾಗೆ ಒಂದಕ್ಕೆ ಅವರೆಕಾಯಿ ಬಾತು, ಹಾಗೆ ಒಂದು ಬಟ್ಲಲ್ಲಿ ನೀರು ಕೂಡ ಇಟ್ಟಿದ್ದಾರೆ. ಇನ್ನು ಪೂಜೆ ಸ್ಟಾರ್ಟ್ ಮಾಡಿಲ್ಲ, ಪೂಜೆ ಸ್ಟಾರ್ಟ್ ಮಾಡಬೇಕು. ಇಲ್ಲಿ ನೋಡ್ಬೋದು ಪಲಾವ್ ಯಾವ ರೀತಿ ಬಂದಿತ್ತು ಅಂತ ಒಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಒಂದು ಪಾಲಕ್ ಸೊಪ್ಪಿನ ಫ್ಲೇವರೇ ತುಂಬ ಚೆನ್ನಾಗಿ ಬಂದಿತ್ತು. ಟ್ರೈ ಮಾಡಿ, ಮೂರು ರೆಸಿಪಿನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಸಕ್ಕರೆ ಪೊಂಗಲ್ಲು ಹಾಗೆ ಖಾರ ಪೊಂಗಲ್ ಅಂತೂ ಸೂಪರಾಗಿ ಬಂದಿತ್ತು. ನನಗೆ ಪಲಾವ್ಗಿನ್ನೂ ತುಂಬ ಎರಡು ತುಂಬಾ ಇಷ್ಟ ಆಗಿತ್ತು. ಕಂಪ್ಲೀಟಾಗಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಪೂಜೆನ ಸ್ಟಾರ್ಟ್ ಮಾಡಿದ್ದೀವಿ. ನಾನಿಲ್ಲಿ ಎರಡು ಬೆಲ್ಲ ತೊಗೊಂಡಿದ್ದೀನಿ, ಅದಕ್ಕೆ ಮಧ್ಯ ಹೋಲ್ ಇರುತ್ತಲ್ಲ ಆ ಥರ ಬೆಲ್ಲ ತೊಗೊಂಡು ಅದಕ್ಕೆ ತುಪ್ಪನ ಫಿಲ್ ಮಾಡಿಬಿಟ್ಟು ತುಪ್ಪ ದೀಪ ಹಚ್ತಾ ಇದ್ದೀನಿ. ಅದು ತುಂಬಾ ಶ್ರೇಷ್ಠ ಆ ಥರ ಹಚ್ಚೋದ್ರಿಂದ ಹಬ್ಬಗಳಲ್ಲಿ, ಹಾಗಾಗಿ ಹಚ್ತಾ ಇದ್ದೀನಿ. ಇವಾಗ ಎಳ್ಳು ಬೆಲ್ಲ ಅಂತ ಕೂಡ ನಾವು ಸಂಕ್ರಾಂತಿನಲ್ಲಿ ಆಚರಿಸೋದ್ರಿಂದ ಬೆಲ್ಲದಲ್ಲಿ ನಾವು ಒಂದು ಆರತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಆ ರೀತಿ ಮಾಡಿದ್ದೀನಿ. ಹಾಗೆ ನೈವೇದ್ಯಕ್ಕೆ ನಾನಿಲ್ಲಿ ಬಾಳೆಹಣ್ಣು, ಹಾಗೆ ಪೊಂಗಲ್ಲು, ಹಾಗೆ ಖಾರಾಬಾತು, ಸ್ವೀಟ್ ಪೊಂಗಲ್ಲು, ಹಾಗೆ ಕಬ್ಬು, ಎಳ್ಳು, ಬೆಲ್ಲ, ಸ್ವಲ್ಪ ಸ್ವೀಟ್ಸು, ಹಾಗೆ ಕೊಬ್ಬರಿ, ಇದನ್ನಿಷ್ಟೂ ಇಟ್ಬಿಟ್ಟು ದೇವರಿಗೆ ನೈವೇದ್ಯನ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎಲ್ಲ ಪೂಜೆ ಎಲ್ಲ ಮುಗ್ದಿದ್ದಾದಮೇಲೆ ಮತ್ತೆ ಸಂಜೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಂಜೆ ಎಳ್ಬಿರೋದಕ್ಕೆಲ್ಲ ಹೋಗೋದ್ರಿಂದ ಸಂಜೆ ಎಲ್ಲ ರೆಡಿ ಆಗಿಬಿಟ್ಟು ನಾನು ಸ್ಯಾರಿ ಎಲ್ಲ ಹಾಕ್ಕೊಂಡಿದ್ದೆ. ಹಾಗೆ ನನ್ನ ಮಗಳಿಗೆ ಕೂಡ ಲಂಗ ಬ್ಲೌಸ್ ಎಲ್ಲ ಹಾಕಿ ಅವಳಿಗೆ ಮಣೆ ಎಲ್ಲ ಹಾಕಿ ಅದ್ರ ಮೇಲೆ ಕೂರಿಸಿ ಅವಳಿಗೆ ಎಳ್ಬೀರಿ ಹಾಗೆ ಕೆಂಪು ನೀರಿನ ಆರತಿ ಎಲ್ಲ ಮಾಡಿ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ಈ ಥರ ಇತ್ತು, ಹಬ್ಬದ ವ್ಲಾಗ್. ನಿಮಗೆಲ್ರಿಗೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಹಾಗೆ ಕಮೆಂಟ್ನ ಮಾಡಿ ಅಂತ ಕೇಳ್ತಾ ನಾನು ಹೋಗಿ ಬರ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.